ಕಡಲ ಮೂಲಕ ಒಳನುಗ್ಗುವ ಭಯೋತ್ಪಾದಕರಿಗೆ ಅನ್ಯ ರಾಜ್ಯದ ಮೀನುಗಾರರಿಗೆ ನಡುಕ ಹುಟ್ಟಿಸುವ ಕರಾವಳಿ ಪೊಲೀಸ್ ಪಡೆ ಕಾರ್ಯಾಚರಣೆ ನಡೆಸಿದೆ ಇದು ಪ್ರಾತ್ಯಕ್ಷಿಕೆ ಆದರೂ ಈ ಮೂಲಕ ಎಚ್ಚರಿಕೆ ಸಂದೇಶವೂ ಇದೆ ದಕ್ಷಿಣದ ಅರಬ್ಬಿ ಸಮುದ್ರದಲ್ಲಿ ರೋಚಕ ಪ್ರಾತ್ಯಕ್ಷಿಕೆ ಹೇಗೆ ನಡೆದಿತ್ತು ಆ ರೋಚಕ ಅನುಭವವನ್ನ ನಾವು ನೋಡ್ಕೊಂಡು ಬರೋಣ मल्पे कडल तीरदिंद 8 किलोमीटर आळदल्लि कंडुबंद दृश्यविदु दक्षिण कन्नड उडुपि उत्तर कन्नड जिल्लेय करावळि कावलु पोलीस बेटालियन् गे केंद्र स्थानदल्लिरुव उडुपियल्लि रोचक कार्यचटुवटिकेगळ प्रदर्शनवन्न नडेसलायितु मीनुगारिकेगे बोटुगळन्न अड्डगट्टि दाखले परिशीलने समुद्रदल्लागुव कार्यचटुवटिकेगळ माहिति कलेहाकलायितु समुद्र तीरदिंद 12 नाटेकल् व्याप्ति करावळि कावलु पोलीसर सुपर्धियल्लिरुव प्रदेशविदु नंतर कोस्ट गार्ड इंडियन नेवी देशद रक्षणे माडुत्तिदे जोतेगे कानूनु बाहिर चटुवटिकेगळाद मध्य गांजा सागाटवन्नु तडेयबेकागिदे अवधि मुगिद पास्पोर्ट इल्लदे प्रयाणिसुव विदेशीयर तपासणे जवाबदारि करावळि कावलु पोलीसर मेलिदे कडलिनल्लि रात्रि हगलु कसुबु माडुव मीनुगाररन्न करावळि कावलु पोलीस विश्वासक्के पडेदिद्दारे ಕಡಲ ತೀರದಲ್ಲಿ ನೆಲೆಸಿರುವ ಸುಮಾರು 200 ಮಂದಿ ಮೀನುಗಾರರ ಕುಟುಂಬ ಪೊಲೀಸರ ಜೊತೆ ಕೈಜೋಡಿಸಿ ಕೆಲಸ ಮಾಡುತ್ತಿದ್ದಾರೆ ಇದರಿಂದಾಗಿ ಅನುಮಾನಾಸ್ಪದ ದೋಣಿಗಳು ಸಂಶಯಾಸ್ಪದ ವ್ಯಕ್ತಿಗಳು ಕಾಣಿಸಿಕೊಂಡಲ್ಲಿ ತಕ್ಷಣ ಕೇಂದ್ರ ಸ್ಥಾನಕ್ಕೆ ಕರೆ ಬರುತ್ತದೆ ಕರೆ ಬಂದ ತಕ್ಷಣ ಕರಾವಳಿ ಕಾವಲು ಪೊಲೀಸರ ಗಸ್ತು ಬೋಟ್ ಕಡಲಿಗೆ ಇಳಿಯುತ್ತದೆ ಅದರ ಜೊತೆಗೆ ಕರಾವಳಿ ಭಾಗದಲ್ಲಿ ಇರತಕ್ಕಂತ ಎಲ್ಲಾ ಹಳ್ಳಿಗಳಲ್ಲಿ ನಾವು ಸಾಗರ ರಕ್ಷಕ ದಳ ಅಂತ ಹೇಳಿ ಒಂದು ಕ್ರಿಯೇಟ್ ಮಾಡಿ ಪ್ರತಿ ಹಳ್ಳಿನಲ್ಲೂ ನಾವು 10 ರಿಂದ 15 ಜನ ಮೆಂಬರ್ಸ್ ಗಳನ್ನು ಸೆಲೆಕ್ಟ್ ಮಾಡಿದೀವಿ ಅವರು ಕೂಡ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಆಗಾಗ ಆಗಾಗ ಮೀಟಿಂಗ್ ಮಾಡಿ ದೇಶದ ಭದ್ರತೆಗೆ ದೃಷ್ಟಿಯಲ್ಲಿ ಅವರು ಯಾವ ರೀತಿ ಇರಬೇಕು ಯಾವದರ ಅನುಮಾನಾಸ್ಪದ ವ್ಯಕ್ತಿಗಳು ವಸ್ತುಗಳು ಈ ತರ ಕಂಡು ಬಂದಾಗ ನಮಗೆ ಮಾಹಿತಿ ನೀಡೋದು ಬಗ್ಗೆ ಕೂಡ ತಿಳುವಳಿಕೆಯನ್ನು ಅವರಿಗೆ ಕೊಡ್ತೀವಿ ಮತ್ತು ಕಾಲಕಾಲಕ್ಕೆ ಮೀನುಗಾರರ ಜೊತೆ ಮೀನುಗಾರರ ಸಂಘದ ಮುಖಂಡರುಗಳ ಜೊತೆ ಪೊಲೀಸ್ನವರು ಮೀಟಿಂಗ್ ಅನ್ನು ಮಾಡಿ ಅವರಿಗೂ ಕೂಡ ಅವರು ಯಾವ ಮೀನುಗಾರಿಕೆಗೆ ಹೋಗಬೇಕಾದ ಐಡಿ ಕಾರ್ಡ್ ಅನ್ನು ತಗೊಂಡು ಹೋಗಬೇಕು ಅದರ ಬಗ್ಗೆ ಕೂಡ ನಾವು ಮಾಹಿತಿನ ಕೊಡ್ತೀವಿ ಮತ್ತು ಮಳೆಗಾಲ ವಿಪರೀತ ಚಂಡಮಾರುತ ವಾಯುಭಾರ ಕುಸಿತದ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಸಾಕಷ್ಟು ಅವಘಡಗಳು ನಡೆಯುತ್ತವೆ ಇಂಥ ಸಂದರ್ಭದಲ್ಲಿ ಅನಾಹುತಗಳು ಆದಾಗ ಸಮುದ್ರದಲ್ಲಿ ಚಿಕಿತ್ಸೆ ಕೊಡುವ ಆಂಬ್ಯುಲೆನ್ಸ್ ಬಗ್ಗೆಯೂ ಬೇಡಿಕೆ ಖಾಲಿ ಇರುವ ಸುಮಾರು 200 ಹುದ್ದೆಗಳನ್ನ ಭರ್ತಿ ಮಾಡಿದಲ್ಲಿ ಸಮುದ್ರ ಮುಖೇನ ನಡೆಯಬಹುದಾದ ಸಂಭಾವ್ಯ ಅನಾಹುತಗಳನ್ನ ತಪ್ಪಿಸಲು ಕೋಸ್ಟಲ್ ಪೊಲೀಸರಿಗೆ ಇನ್ನಷ್ಟು ಶಕ್ತಿ ಸಿಗಲಿದೆ